आत्मीय स्वागत इवती नम सदस्य राजेश कुमार मुंदी स्वागत राजेश कुमार धन्यवाद नम सरकार निर्देशक नंदी निर्देश समाज सहकारी नियमित इधर मुख्य कार्यनिर्वहणाधिकारी आगे श्री शशिधर शेट्टी इवरू नम सरकार परवा आत्मीय स्वागत इवे नम सहकार सदस्य विद्यार शेट्टी इवरू स्वागत नम सरकार सदस्य नम सहकार बेबी सहकार अभिवृद्धि ಎಲ್ಲಾ ಕಾರ್ಯಕ್ರಮಗಳಿಗೆ ಪ್ರಚಾರ ನೀಡುತ್ತಿರುವ ಎಲ್ಲಾ ಮಾಧ್ಯಮ ವರ್ಗದವರಿಗೂ ಸ್ವಾಗತ ಮೊದಲಿಗೆ ದೀಪ ಪ್ರಜ್ವಲನ ದೀಪ ಪ್ರಜ್ವಲಿಸಿ ಕತ್ತಲೆಯಿಂದ ಬೆಳಕಿನೆಡೆಗೆ ಹೋಗುವಂತದ್ದು ನಮ್ಮ ಸಂಸ್ಕೃತಿ ದೀಪವೆಂಬುದು ಬೆಳಕಿನ ಸಂಕೇತ ಆದರ್ಶದ ಸಂಕೇತ ಈ ದೀಪವನ್ನು ಬೆಳಗಿಸುವುದರ ಮೂಲಕ ಸಭೆಯನ್ನು ಉದ್ಘಾಟಿಸಬೇಕಾಗಿ ವೇದಿಕೆಯಲ್ಲಿರುವ ಗಣ್ಯರಲ್ಲಿ ಕೇಳಿಕೊಳ್ಳುತ್ತೇನೆ ಸಾಧನೆಯನ್ನು ನಿಜಕ್ಕೂ ನಮ್ಮೆಲ್ಲರಿಗೂ ಆದರ್ಶ ಅಂತ ಸಾಧಕರ ಕಿರುಪರಿಚಯವನ್ನು ನಮ್ಮ ಸಹಕಾರಿಯ ಸದಸ್ಯರಾದ ಶ್ರೀ ವಿದ್ಯಾಧರ್ ಶೆಟ್ಟಿ ಅವರು ಮಾಡಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ ಸೌಂದರ್ಯ ಓಂ ಸಾಯಿ ಸೌಹಾರ್ದ ಸಹಕಾರಿ ನಿಯಮಿತ ಇದರ ನಾಲ್ಕನೆಯ ವಾರ್ಷಿಕ ಸಾಮಾನ್ಯ ಸಭೆ ಈ ಸಭೆಯಲ್ಲಿ ಸಭಾಕಲಾಪಕ್ಕೆ ಆರಂಭದಲ್ಲಿ ಈ ಪರಿಸರದ ಸಾಧಕರನ್ನು ಗುರುತಿಸುವಂತಹ ಅವರನ್ನು ಸನ್ಮಾನಿಸುವಂತಹ ಒಂದು ಕಾರ್ಯಕ್ರಮವನ್ನು ಸಾಮಾಜಿಕ ಜವಾಬ್ದಾರಿಯುಳ್ಳಂತಹ ಸಂಸ್ಥೆಯಾಗಿ ಸೌಂದರ್ಯ ಓಂ ಸಾಯಿ ಸೌಹಾರ್ದ ಸಹಕಾರಿ ನಿಯಮಿತ ಹಮ್ಮಿಕೊಂಡಿದೆ ಕೇವಲ ಸಹಕಾರಿ ಸಂಸ್ಥೆಯಾಗಿ ತನ್ನ ವ್ಯವಹಾರಕ್ಕಷ್ಟೇ ಸೀಮಿತವಾಗದೆ ತನ್ನ ಪರಿಸರದ ಬಂಧುಗಳಿಗೆ ಅದರಲ್ಲೂ ಸದಸ್ಯ ಬಂಧುಗಳಿಗೆ ವಿದ್ಯಾರ್ಥಿ ವೇತನ ಆರ್ಥಿಕ ಸಹಕಾರ ಮುಂತಾದ ಸಾಮಾಜಿಕ ಕಳಕಳಿಯ ಜೊತೆ ಜೊತೆಗೆ ಒಂದು ಬಸ್ಸು ತಂಗುದಾಣ ಇತ್ಯಾದಿ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈ ವರ್ಷದಲ್ಲಿ ಈ ಪರಿಸರದಲ್ಲಿ ರಾಜ್ಯೋತ್ಸವ ಮತ್ತು ಪದ್ಮಶ್ರೀ ಪ್ರಶಸ್ತಿ ಪಡೆದಂತಹ ಗಣ್ಯರ ಸಾಧಕರನ್ನು ಗುರುತಿಸುವಂತಹ ಒಂದು ಕಾರ್ಯಕ್ರಮ ನಾನು ಮೊದಲಿಗೆ ಶ್ರೀಯುತ ಹರೇಕಳ ಹಾಜಬ್ಬ ಇವರನ್ನು ವೇದಿಕೆಯ ಮುಂಭಾಗಕ್ಕೆ ಆಹ್ವಾನಿಸ್ತಾ ಇದ್ದೇನೆ ಹರೇಕಳ ಹಾಜಬ್ಬ ಬಣ್ಣ ಅಂಚನೆ ಅರ್ನ ವ್ಯಕ್ತಿತ್ವನೇ ಅಂಚನೆ ಐಟು ನಮ್ಮ ಸಾಲ ವಿಶೇಷವಾದ ತೋಡು ಅಲಜ್ಜಿ ಆರು ಸಾಮಾನ್ಯರಡು ಸಾಮಾನ್ಯ ಪಂಡೊಂದು ನಮ್ಮೊಟ್ಟಿಗೆ ಅರೊಂದು ಮೊಳ್ಳ ಜನ ಯಾರ ತಯಾರಿಸಿರಿ ಏಪಲ ಆರು ಕೈ ಮುಗಿಯಿರಿ ಮಾತ್ರ ಆಂಡ್ ಅರೇನು ಮೊಳ್ಳ ಜನ ಇನ್ನು ದೇಶ ಬಂತದಿಂದು ಇನ್ನು ಕೇಂದ್ರ ಸರ್ಕಾರ ಗುರುತಿಸಾದ ದೇಶದ ನಾಲ್ಕನೇ ಮಲ್ಲ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿನ ಅರೇನು ಕೊಡ್ತಾಳು ಅರ್ನ ಬಗ್ಗೆ ಅಂದಲ್ಲ ಹೆಚ್ಚು ಪನಡೊಂದಿಜ್ಜಿ ಗ್ರಾಮೀಣ ಪರಿಸರ ಅರ್ನ ಊರ್ಡೊಂದು ಎಲ್ಲಿಯ ಶಾಲೆ ಸುರು ಮಣ್ಪಡು ಮಣ್ಪಣ ಒಂದು ಕನ ಆದಿತ್ತು ಆಯ್ತು ಬೆರಿ ಪತ್ತಿನಕ್ಕೆ ಅರ್ನ ಒಂದು ಕಾರು ತರೇನಿಕ್ಕೆ ಲೆಕ್ಕಿ ಚಪ್ಪಲ್ ತರವಿ ನಿಂದು ಬಂದ ಚಪ್ಪಲ್ ತರ ಜಾರ ಆ ಕಾಲೋಡು ಚಪ್ಪಲೇ ಬಾಡೊಂದಿದ್ದಾಳು ಇತ್ತೆ ಮಾತೇರಲ್ಲ ಒತ್ತಾಯಕ್ಕೆ ಬಾಡ್ನಿ ಅಪ್ಪಗಲ ಆರು ಇಂಚನೆ ಇತ್ತೇರು ಇತ್ತೆಲ್ಲ ಆರು ಅಂಚನೆ ಉಳ್ಳೇರು ಆಂಡ ದೇಶ ಗುರುತಿಸಾದಳು ಅವಳೊಂದು ನೀವು ಪಡ್ಪಡು ಒಂದು ಪೊರ್ಲದ ಶಾಲೆ ಆತಳು ಐಕು ಸುರುಕು ಫರಿದರ್ನ ಬೆರಿ ಪತ್ತಿಯರು ಬೆರಿ ಬತ್ತು ಬತ್ತದ ಈ ಶಾಲೆ ಮನ್ಪೇರೊಂಡ ಅಂದ ಆ ಕಾಲೋಡು ಆರು ಕೇಂದಿತ್ತೇರು ಐದು ಬಕ್ಕ ಆರು ಮೇರ್ನ ಆ ಒಂದು ಸತತ ಪೋದು ಪೋದಾರನ ಕಾರ್ದಿಟ್ಟು ಕುಲ್ಲುನೆಕ್ಕೆ ಒಂದು ಶಾಲೆಗೆ ಒಂದು ಆ ಒಂದು ಅವಕಾಶನ ಕೊರಿಯರೈಕ್ ಒಂದು ಪರ್ಮಿಷನ್ ಕೊರಿಯರು ಅವಳು ಶಾಲೆ ಆ್ಯಂಡ್ ಅವು ಬೊಳೆ ಅಂಡ್ ಬೊಳೆ ಬೊಳೆದೈಕೆ ದಾನಿಲ್ಲ ಸಹಕಾರ ತಿಕ್ಕಳು ಹರೇಗಳ ಹಾಜಬೇರ್ನ ಬಗೆಟು ಕಿತ್ತಳೆ ಬುಟ್ಟಿಯಿಂದ ಅಕ್ಷರದ ಕಿತ್ತಳೆ ಬುಟ್ಟಿಯಲ್ಲಿ ಅರಳಿದ ಅಕ್ಷರ ಬಂದಿನಂಚಿನ ಒಂದು ಲೇಖನ ನಮ್ಮ ಬಾಳೆಪುಣಿಯರು ಬರೆಯರು ಪತ್ರಿಕೆಗೆ ಏತು ಶಕ್ತಿ ಉಂಡು ಬಣ್ಣದ ಆ ಲೇಖನ ತೋಜಾದುಕೊಂಡು ಐದು ಪಕ್ಕ ವರ್ಷದ ವ್ಯಕ್ತಿಯಾದ ಕನ್ನಡ ಪ್ರಭಾರನ ಆರಿಸಾಂಡು ಐದು ಪಕ್ಕ ಹಾಜಬ್ಬೇರೆ ಏರಿನ ಎತ್ತರ ಬಂಡವು ನಂಕು ಏರ್ಲ ಎಣ್ಣೇರ ಸಾಧ್ಯ ಇದ್ದಿ ಮುಂಬೈದ ಬಾರಿಮಲ್ಲ ಫೈವ್ ಸ್ಟಾರ್ ಹೋಟೆಲ್ ತಾಜ್ ಹೋಟೆಲ್ INNCB ಅಂದ ಪ್ರಶಸ್ತಿ ಐತೋಟಿಗೆ ಅಂಚಿನ ಅವೇತೋ ದೇಶ ವಿದೇಶದ ಪ್ರಶಸ್ತಿ ಪಡೆದು ಈ ವರ್ಷ ಆರು ಪದ್ಮಶ್ರೀ ಪ್ರಶಸ್ತಿನ ಪಡೆತೀರಿ ಅರೆಗೆ ಇಂಚಿನ ಪ್ರಶಸ್ತಿಲು ನನಲಾತ ಬರಡು ಅರ್ನ ಊರದ ಆ ಶಾಲೆನ ಅರೆಗೆ ನನಲ ಮಲ್ಲ ಮನ್ಪಣ ಕನಸುಂಡು ಅರೆಗೆ ಇನ್ನು ಸೌಂದರ್ಯ ಓಂ ಸಾಯಿ ಸಹಕಾರ
ಭತೀರ್ಥೆಂಗಳು ಅಭಿನಂದನೆ ಸಂದ ಒಂದಿಲ್ಲ ಆಯ್ತು ಪೂರ ಪರಿಚಿತ ವ್ಯಕ್ತಿ ಅವಳು ಏರು ಪೂರ ಪೋಪೇರ ಅಕ್ಲೇನ್ ಕಾಪುನ ಕೆಲಸ ಆರಮನ್ಬಿಡಿ ದಯಂದ ಬಂಡ ಅರ್ನ ಉದ್ಯೋಗನವೇ ಕರಿ 16 ವರ್ಷದ ಆ ಉದ್ಯೋಗ ಮಂದೊಂದಿಲ್ಲೇರು ಅವೇತೋ ಜನ ನೀರಿಗೆ ಪೋರ್ಚಿ ಬಂಡಲ ಪೋಯಿನ ಅಕ್ಲೇನ್ ಬಚಾವ ಮಂತ ದಿನ ಅಕ್ಕಲ ಪ್ರಾಣ ಓಡ್ತು ದಿನ ಕೆಲವೇರಿಗೆ ಪೋಂದಿಲಕ್ಕೆ ಎಚ್ಚರಿಕೆ ಕೊಡ್ದು ಅಕ್ಲೇನ್ ಕಾತ ದಿನ ಭಾರಿ ಮಲ್ಲ ಜೀವ ಹೊರ್ತಿನಂಚಿನ ಒಂದು ಅಶೋಕ್ ಸೋಮೇಶ್ವರ ಅರ್ನ ಸಾಧನೆಯನ್ನು ಗುರುತಿಸಾದೆ ಈ ಸರ್ತಿದ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿನ ಅರೆಗೆ ಕೊಡ್ತೇವೆ ಅರೆಗ್ಲಯ ನಿನ್ನ ಸೌಂದರ್ಯ ಓಂ ಸಾಯಿ ಸಹಕಾರಿ ನಿಯಮಿತದ ವತಿರ್ದು ಅಭಿನಂದನೆ ಸಂದ ಒಂದುಲ್ಲ ಆಯ್ತು ಒಟ್ಟೊಟ್ಟಿಗೆ ಡಾಕ್ಟರ್ ಅರುಣ ಉಳ್ಳಾಲ ಅರೆಗೆ ಉದ್ಯೋಗ ನಿಮಿತ್ತ ಇನ್ನು ಕಾಂಡ ಬರ್ರಾಪಿಜಿ ಬಂತೇರಿ ಅರೆಗೆ ಬೊಕ್ಕ ವ್ಯವಸ್ಥೆ ಮನ್ಪೊಲಿ ಪಂಡೊಂದು ಈತ ಸಾಧಕ ಸಂಘಟನೆ ಅಲ್ಲಾದು ನಮ್ಮ ಶಶಿಧರ್ ಪಯ್ಯತ್ ಬೈಲ ಆರ್ಲ ಸಾಗತ ಸಾಧಕ ಸಂಘಟನೆ ಅಲ್ಲಾದು ಕಿನ್ಯ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲದ ಕಿಶನ್ ಉಳ್ಳೇರು ಆರ್ಬರುಡು ಆಯ್ತ ಪ್ರತಿನಿಧಿ ಅದು ಕಿನ್ಯ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ರಿಜಿಸ್ಟ್ರೇಡ್ ಸುವರ್ಣ ಮಹೋತ್ಸವನ ಆಚರಿಸಾದು ಪಂಡ 2 ವರ್ಷದ ತುಂಬ 50 ವರ್ಷದ ಭಾರಿಮಲ್ಲ ಕಾರ್ಯಕ್ರಮವನ್ನು ಆಚರಿಸಾದು ಈತ 52ನೇ ವರ್ಷದ ತುಂಬರಿಯೊಂದುಂಡು ಯಕ್ಷಗಾನದೊಟ್ಟಿಗೆ ಸಾಮಾಜಿಕ ಧಾರ್ಮಿಕ ಸೇವೆಯಲ್ಲೇನು ಮಂತದುಂಡು ಆ ಸಂಘಟನೆಗೆ ಇನಿ ರಾಜ್ಯೋತ್ಸವ ಪ್ರಶಸ್ತಿ ವೈದ್ಯನ ಐಕ್ಯಪಡದ ಅಕ್ಲೆಗ್ಲಯಾನು ಮಾತೆರನಲ್ಲ ಪರವಾದ ಅಭಿನಂದನೆ ಸಂದ ಒಂದುಲ್ಲ ಆಯ್ತು ಒಟ್ಟೊಟ್ಟಿಗೆ ನಮ್ಮ ಪರಿಸರಡು ಕೇಸರಿ ಮಿತ್ರ ವೃಂದ ಆಯ್ತ ಪ್ರತಿನಿಧಿ ಶ್ರೀಯುತ ಬಿ ಎನ್ ಬಿ ನಾರಾಯಣ ಕುಂಪಲ ಆರುಳ್ಳೇರು ಅರಣ್ಯಾನು ವೇದಿಕೆಗಳಲ್ಲಿ ತಂದುಲ್ಲ ಪರವಾದಕ್ಕೆಲ್ಲ ಪರಿಸರಡು ಮಂತೊಂದುಲ್ಲೇರು ಇತ್ತ ಕೇಸರಿ ಮಿತ್ರ ವೃಂದ ಟ್ರಸ್ಟ್ ಆದವು ಬೆಳೆದುಂಡು 47 ವರ್ಷದ ನನ್ನ ಒಂತೆ ದಿನೊಟ್ಟು ಒಂತೆ ವರ್ಷಡು ಸುವರ್ಣ ಮಹೋತ್ಸವದ ಸಂಭ್ರಮಗಳು ಹಾಕಲು ತಯಾರಾಗಿದ್ದುಳ್ಳರು ಅಕ್ಲೆಗಳೇ ನಾನು ಈ ಪೊರ್ತು ಸೌಂದರ್ಯ ಓಂ ಸಾಯಿ ಸೌಹಾರ್ದ ಸಹಕಾರದ ವತಿರ್ದ ಅಭಿನಂದನೆ ಸಂದ ಒಂದುಳ್ಳೆ ಆಯ್ತು ಒಟ್ಟೊಟ್ಟಿಗೆ ನಾನೊಂದು ಸಂಘಟನೆ ಅದು ಹೆಲ್ಪ್ ಇಂಡಿಯಾ ಫೌಂಡೇಶನ್ ಆಯ್ತ ರಾಜಿಕ್ ಆಯ್ತ ಸ್ಥಾಪಕ ಅಧ್ಯಕ್ಷರು ಅರೆ ನಾನು ವೇದಿಕೆಗೆ ಆಹ್ವಾನ ಬಂದೊಂದುಳ್ಳೆ ಶ್ರೀಯುತ ರಾಜಿಕ್ ಉಳ್ಳಾಳ್ ಹೆಲ್ಪ್ ಇಂಡಿಯಾ ಫೌಂಡೇಶನ್ ಸುಮಾರು 7-8 ವರ್ಷಗಳು ಈ ಪರಿಸರಡು ನಿರ್ಗತಿಕರಿಗೆ ದೀನ ದಲಿತರಿಗೆ ಸೇವೆ ಮಂತಂದುಂಡು ಶ್ರೀಯುತ ರಾಜಿಕ್ ಉಳ್ಳಾರ್ನ ಕನತ್ತ ಅವೊಂಜಿ ಫೌಂಡೇಶನ್ ಆರು ವಿದೇಶಡು ಉದ್ಯೋಗಿತ್ತದು ತನ್ನ ಊರಿಗೆ ಬತ್ತಿವಕ್ಕ ಊರದ ಸಮಾಜ ಸೇವೆಗೆ ದಾದಾಳ ಮನ್ಪಡು ಪನ್ಪುನಂಚಿನ ಒಂದು ಆಸಕ್ತಿ ಸಮಾನ ಮನಸ್ಕರೇನು ಒಟ್ಟು ಪಾಡ್ದು ಹೆಲ್ಪ್ ಇಂಡಿಯಾ ಫೌಂಡೇಶನ್ ರಿಜಿಸ್ಟರ್ಡ್ ಸಂಸ್ಥೆಯನ್ನು ಪುಟ್ಟು ಪಾಡ್ದು ಐತ ಮೂಲಕ ಒವೇ ರೀತಿಯ ರೋಗಿಲು ಪಡು ಅವ ಸಾಧಿಡು ಪೋಪಿನ ಮಾನಸಿಕ ಅಸ್ವಸ್ಥರು ಪಡಕ್ಲೇನು ಪೂರ ಲೆತ್ತಂದು ಪೋದು ಆಸ್ಪತ್ರೆಗೆ ಸೇರಾದ ಚಿಕಿತ್ಸೆ ಕೊಡ್ದು ಆ ವೆಚ್ಚನು ಪೂರ ಹಾಕಲು ಭರಿಸಾರ್ದು ಅಕಲ್ನ ಗುಣಮುಖರ ಏನೇನು ಅಕಲ್ನ ಊರು ಕಡಪಡ್ದೇನೆ ಅಂತ ಅಕಲ್ನ ದಾಖಲೆಂಡು ಬಿಹಾರದ ಮುಟ್ಟದ ಊರದಕ್ಲೇನು ಅಕಲು ಕಡಪಡ್ದು ಕೊಡ್ತಾರೆ ಅವು ಮಲ್ಲ ದಾಖಲೆ ಈ ಊರು ಒಲ ತಿರ್ಗೊಂದು ತಿನ್ನಕಲು ನಟ್ಟ ಪ್ರದೇಶ ಅದು ತಿರ್ಗೊಂದು ತಿನ್ನಕ್ಲೇನು ಅಕ್ಲಿಗೆ ಚಿಕಿತ್ಸೆ ಕೊಡ್ದು ಅಕಲ್ನ ಊರಿಗೆ ಕಡಪ ಏನ ದಾಖಲೆ ಅದೇ ರೀತಿ ದೀನ ದಲಿತರಿಗೆ ನಿರಂತರ ಸೇವೆ ಮಂತೊಂದುಲ್ಲೇರು ಪ್ರಾಕೃತಿಕ ವಿಕೋಪದ ಸಂದರ್ಭದಲ್ಲಿ ಹಾಕಲು ಸೇವೆ ಮಂತೊಂದುಲ್ಲೇರು ಪಂಡೊಂದು ಅಕ್ಲಿಗೆಲ್ಲ ಇನಿಯಾನು ಸೌಂದರ್ಯ ಓಂ ಸಾಯಿ ಸೌಹಾರ್ದ ಸಹಕಾರದ ವತಿದ್ದು ಅಭಿನಂದನೆ ಸಂದ ಒಂದುಳ್ಳ ಅಂಚನೆ ನನ್ನೊಂದು ಸಂಘಟನೆಯಾದ ನಮ್ಮ ಸಾಯಿ ಪರಿವಾರ ಟ್ರಸ್ಟ್ ಆಯ್ತ ಪ್ರತಿನಿಧಿಯಾದ ಶ್ರೀಯುತ ಶವಿತ್ ಉಚ್ಚಿಲ್ ಅರೆನೆ ನಾನು ವೇದಿಕೆಗೆ ಆಹ್ವಾನ ಮಂತೊಂದುಳ್ಳ ತಾಯಿ ಪರಿವಾರ ಟ್ರಸ್ಟ್ ನಿಕ್ಲು ಮಾತಿರಲ ಇಂಚದ ಒಂದು 2 ವರ್ಷಗಳು ನಿಕ್ಲು ತುದುಪರು ನಿರಂತರ ಸಾಮಾಜಿಕ ಸೇವೆ ಇಟ್ಲ ಕೊರೋನಾ ಲಾಕ್ಡೌನ್ ಸಂದರ್ಭಡು ಮಾತಿರಲ ಇಲ್ಲದ ಉಳೈಕುಲುದಿ ತೆರಳ ಮೊಕಲು ಒಟ್ಟು ಸೇರಿದೆ ಸಾದಿ ಬರಿಟು ಬಂಡ ಲಾಕ್ಡೌನ್ ಆತನು ಓಲ್ಲ ಒಣಸು ತಿಕ್ಕುಜಿ ಓಲ್ಲ ತೆನಸು ತಿಕ್ಕುಜಿ ಗಂಜಿಗೆ ಗತಿ ಇಜ್ಜಿ ಬಂಡದು ನಿರ್ಗರ್ತಿಕೆ ರಾದಿ ತಿನ್ನಕ್ಲೆ ಬಂಡ ಒವ್ವೊವ್ವ ಊರುಡ್ದು ಬತ್ತದು ಬೇಲೆಗೆ ಬತ್ತದು ಈ ಊರುಡು ಉಳ್ಳೇರು ಅಕ್ಕಳು ಒಲೋಲ ಕಟ್ಟೋಡೋಡು ಬಾಕಿ ಆತಿರಕ್ಲೆ ಊರಿಗೆ ಪೋರ ಸಾದಿ ಇಜ್ಜಿ ಅಂಚನೆ ಸಾದಿ ಬರಿಟು ನಟ್ಟುನಕ್ಕಳು ಉಳ್ಳೇರು ಅಕ್ಲಿಗೆ ಓಲ್ಲ ಗಂಗಾಗತಿ ಇಜ್ಜಿ ಇಂಚಿತ್ತಿನ ಪೊರ್ತದ ಅಕ್ಲಿಗೆ ಪೂರ ಪ್ರತಿದಿನ ಸರಿಸುಮಾರು 300-400 ಜನಕ್ಕೆ ಒಣಸು ಕೊಡ್ದು ಅಂಚನೆ ಅಕ್ಲಿಗೆ ಕಾಂಡೆ ಬೋಡಿತಿನ ಆಹಾರದ ವ್ಯವಸ್ಥೆ ಬಂತದ್ದು ಅಂಚನೆ ಆಯ್ತು ಒಟ್ಟೊಟ್ಟಿಗೆ ಆರ್ಥಿಕವಾದ ಅಗತ್ಯ ಐತಿನ ಅಕ್ಲಿಗೆ ಆರ್ಥಿಕದ ಪಣವು ಸಂಗಾಯ ಬಂತದ್ದು ಬೆಳೆದು ಬತ್ತಿನ ಸಂಸ್ಥೆ ನಮ್ಮ ಸಾಯಿ ಬಾಬೇರ್ನ ಒಂದು ಪುದರಡು ಪಂಡ ಶಿರಡಿ ಸಾಯಿ ಬಾಬೇರ್ನ ಪುದರಡು ಅರನು ಆದರ್ಶವಾದ ದಿವೊಂದು ಅರನು ಆರಾಧನೆ ಮಂತೊಂದು ಬತ್ತದ ಅರನ ಪುದರಡು ಸಾಮಾಜಿಕ ಸೇವೆಯನ್ನು ಮಂತೊಂದುಳ್ಳೇರು ಅವೇತೋ ಕಷ್ಟ ಇತ್ತಿನಕ್ಲಿಗೆ ಅವೇತೋ ರೋಗಿಗಳಿಗೆ ಚಿಕಿತ್ಸೆಗೆ ಸಹಾಯ ಮಂತೊಂದುಳ್ಳೇರು ಇತ್ತ ಒಂದು ಮೂಜಿ ಇಲ್ಲನ್ನು ಕಟ್ಟದು ಕೊರೊಂದುಳ್ಳೇರು ಒಂಜಿ ಇಲ್ಲದ ಲೋಕಾರ್ಪಣೆ ಎಲ್ಲ ಐತಾರ ಆಯರ ಉಂಡು ಪಂಡೊಂದು ಅವೊಂಜಿ ಹೆಮ್ಮೆದ ಸಂಘಟನೆ ಆದ ಹೆಮ್ಮೆದ ಸಾಮಾಜಿಕ ಸೇವೆ ಮಂತೊಂದುಳ್ಳೇರು ಅಕ್ಲಿಗಳ ಈ ಪೊರ್ತಿಯಾನು ಸೌಂದರ್ಯ ಓಂ ಸಾಯಿ ಸೌಹಾರ್ದ ಸಹಕಾರಿ ನಿಯಮಿತದ ಪರವಾದ ಅಭಿನಂದನೆ ಸಂದ ಒಂದುಳ್ಳೆ
ಭಾಳ ತೆರಳಿಗ್ಲ ಆ ಕುಲು ನಂಬಿನಂಚಿನ ದೈವದೇವರು ನಮ್ಮ ನಂಬಿನಂಚಿನ ದೈವದೇವರು ನನ್ನಲಾತ ಸಾಮಾಜಿಕ ಸೇವೆ ಮಾಡಿ ಅವಕಾಶ ಕೊರಡು ದೀರ್ಘ ಆಯುರ ಆರೋಗ್ಯ ಕೊರಡು ಅಕ್ಕ ನನ್ನ ಕುಟುಂಬಕ್ಕೆ ಸುಖ ಶಾಂತಿ ನೆಮ್ಮದಿನ ಕೊರಡು ಬಂದು ನನ್ನ ರಡ್ಡು ಜನ ಉಂಡು ಒಂಜಿ ಶಶಿಧರ್ ಪಯ್ಯತ ಬಯಲು ಅರೆ ಆ ಸಾಲಡಿ ಆಳ ಒರಿ ಉಲ್ಲ ಬಂಡು ಒಂದಿ ಟೈ ನಾಕು ದುಂಬರಿ ಸಾಲೆ ಸರಿಸುಮಾರು 30 ವರ್ಷಗಳು ಪತ್ರಿಕಾ ರಂಗ ಬಕ ಮಾಧ್ಯಮ ರಂಗ ಬಂಡ ವಿದ್ಯುನ್ಮಾನ ರಂಗೋಡು ಸೇವೆ ಸಲ್ಲಿಸ ಒಂದು ಹಬ್ಬಕ್ಕ ಟಿ ವಿದ ಮೂಲಕವಾದ ಮಾತರೆಗಳ ಸುದ್ದಿ ಸೇವೆಯನ್ನು ಒದಗಿಸ ಒಂದು ಅಗತ್ಯ ಇತ್ತಿನವಳು ಆ ಅಗತ್ಯನ ಸಮಾಜಕ್ಕೂ ದೆರೆತುಕೊಡ್ದು ಅಕ್ಕಳಿಗೆ ಆರ್ಥಿಕ ನೆರವು ತಿಕ್ಕುಲೇಕ ಮನ್ಪುಣಂಚಿನ ಮಲ್ಲ ಸಾಧನೆ ಮಲ್ತದೆ ಮುರಣಿ ಮುರಣಿ ತುಳು ಅಕಾಡಮಿದ ಮಾಧ್ಯಮ ಪ್ರಶಸ್ತಿಲ ಅರೆಗೆ ಕರಿ ತಿಂಗಳ ಬೈದನು ಐಕಬಡಾದು ಸೌಂದರ್ಯ ಓಂ ಸಾಯಿ ಸಹಕಾರದ ವತಿರದ ಅಕ್ಕಳಿಗೆ ಅರೆಗಳ ಅಭಿನಂದನೆ ಸಂದ ಒಂದುಳ್ಳೆ ಅರೆಗಳ ನನ್ನಲಾತ ಉತ್ತರೋತ್ತರ ಅಭಿವೃದ್ಧಿ ತಿಕ್ಕಡು ದೈವದೇವರ ಅನುಗ್ರಹ ಒದಗಿದು ಬರಡು ಪಂಡೊಂದು ಕೇನೊಂದು ನನ್ನ ಕಾರ್ಯಕ್ರಮವನ್ನು ಶ್ರೀಮತಿ ಸುನೀತಾ ಅರದುಂಬರಿಸಾವಡು ಬಂದು ಕೇನೊಂದು ಸುನೀತಾ ಶೆಟ್ಟಿ ಅವರು ಸುಪುತ್ರರಾಗಿ 1963 ಮಂಗಳೂರಿನಲ್ಲಿ ಜನಿಸಿದ ಶ್ರೀ ವಿದ್ಯಾಧರ್ ಶೆಟ್ಟಿ ಇವರು ಡಿಪ್ಲೊಮೊ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಪದವೀಧರರಾಗಿದ್ದು 17 ವರ್ಷಗಳ ಪತ್ರಿಕೋದ್ಯಮ ರಂಗದಲ್ಲಿ ಸೇವೆ ಸಲ್ಲಿಸಿದ್ದು 2003 ಹೊಸಕುರಲ್ ಮಾಧ್ಯಮ ಸಂಸ್ಥೆಯನ್ನು ಸ್ಥಾಪಿಸಿ 19 ವರ್ಷಗಳಿಂದ ಮುನ್ನಡೆಸಿಕೊಂಡು ಬರುತ್ತಿದ್ದಾರೆ. ಇವರು ಯಕ್ಷಗಾನ ಮತ್ತು ನಾಟಕ ಕಲಾವಿದ, ತಾಳಮದ್ದಲೆ ಅರ್ಥಧಾರಿ, ಕಾರ್ಯಕ್ರಮ ನಿರೂಪಕ ಮತ್ತು ಸಂಘಟಿತ ರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಛೋಟಾ ಮಂಗಳೂರು ಲಯನ್ಸ್ ಕ್ಲಬ್ನ ಸಕ್ರಿಯ ಸದಸ್ಯರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಪರಿಸರದ ಸಂಘ ಸಂಸ್ಥೆಗಳಿಂದ, ಧಾರ್ಮಿಕ ಕ್ಷೇತ್ರಗಳಿಂದ ಸದಸ್ಯರಾಗಿ, ಗೌರವ ಸಲಹೆಗಾರರಾಗಿ ನಿರಂತರ ಸೇವೆ ಸಲ್ಲಿಸಿ ಸನ್ಮಾನಗಳನ್ನು ಪಡೆದಿರುತ್ತಾರೆ. ಹೊಸಕುರಲ್ ಬಳಗದ ಮೂಲಕ 9 ವರ್ಷದಿಂದ ರಂಜಾನ್, ದೀಪಾವಳಿ, ಕ್ರಿಸ್ಮಸ್ ಸೌಹಾರ್ದ ಕೂಟಗಳನ್ನು ನಡೆಸಿಕೊಂಡು ಬಂದಿರುತ್ತಾರೆ. ಉಳ್ಳಾಲದ ಸದ್ಭಾವನಾ ವೇದಿಕೆಯ ಮೂಲಕ ಸದಸ್ಯರಾಗಿಯೂ ಹೊಸಕುರಲ್ ಬಳಗದ ಮೂಲಕ ಸೌಹಾರ್ದ ಸಂದೇಶ ಕಾರ್ಯಕ್ರಮ, ಮಾದಕ ವ್ಯಸನದ ವಿರುದ್ಧ ಜಲಜಾಗೃತಿ ಕಾರ್ಯಕ್ರಮ, ಮತದಾರ ಜಾಗೃತಿ ಕಾರ್ಯಕ್ರಮ, ಕೊರೋನಾ ಜಾಗೃತಿ ಮತ್ತು ಕೊರೋನಾ ಯಕ್ಷಗಾನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುತ್ತಾರೆ. ಇವರ ನಿರಂತರ 34 ವರ್ಷಗಳ ಪತ್ರಿಕೋದ್ಯಮದ ಸೇವೆಗಾಗಿ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪುರಸ್ಕಾರವು ಲಭಿಸಿದ್ದು, ಈ ಪುರಸ್ಕಾರವನ್ನು ಪಡೆದ ನಿಮಗೆ ನಮ್ಮ ಸಹಕಾರಿಯ ವತಿಯಿಂದ ಅಭಿನಂದನೆಗಳು ಮತ್ತು ನಿಮ್ಮ ಯಶಸ್ಸು ಬಾನತ್ತರಕ್ಕೆ ಬೆಳೆಯಲಿ ಎಂದು ನಮ್ಮ ಸಹಕಾರಿಯ ವತಿಯಿಂದ ಹಾರೈಸುತ್ತೇವೆ. ಅತಿಥಿಗಳಲ್ಲಿ ಮುಖ್ಯ ಪ್ರಧಾನ ಅತಿಥಿಯಾಗಿರುವ ಶ್ರೀ ಅರೆಕಳ ರಾಜಪ್ಪನವರೇ, ಶ್ರೀ ರಾಜಪ್ಪನವರನ್ನು ನಾನು ಇವತ್ತಷ್ಟೇ ಮುಖಾಮುಖಿಯಾಗಿ ನೋಡಿದ್ದು. ಅವರ ಕುರಿತು ಪೇಪರ್ನಲ್ಲಿ ತುಂಬ ಓದಿದ್ದೇನೆ, ಟೈಮ್ಸ್ ಆಫ್ ಇಂಡಿಯಾ, ಉದಯವಾಣಿ ಇಂಥ ಪತ್ರಿಕೆಗಳಲ್ಲಿ ಅವರ ವಿಷಯವಾಗಿ ತುಂಬ ಲೇಖನಗಳು ಆಗಿಂದಾಗೆ ಬಂದಿವೆ. ನಮ್ಮ ಈ ಹರೇಕಳ ಎಂಬ ಒಂದು ಕುಗ್ರಾಮದಿಂದ ಅಲ್ಲಿ ಹುಟ್ಟಿ ಬಂದ ರಾಜಪ್ಪನವರು ಡೆಲ್ಲಿಯ ತನಕ ಹೋಗಿ ಪದ್ಮಶ್ರೀ ಪ್ರಶಸ್ತಿಯನ್ನು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಯವರ ಕೈಯಿಂದಲೇ ತೆಗೆದುಕೊಂಡರಂತೆ. ಅಲ್ಲಿ ಹೋಗುವಾಗ ಚಪ್ಪಲಿ ಹಾಕದೆ ನೇರವಾಗಿ ನಡೆದುಕೊಂಡು ಹೋದರಂತೆ. ಅದನ್ನು ನೋಡಿ ಅಲ್ಲಿರುವ ಜನರಿಗೆ ಎಷ್ಟು ಆಶ್ಚರ್ಯ ಆಗಿರಬೇಕು. ಹರೇಕಳ ಹರೇಕಳ ರಾಜನೊಬ್ಬರು ಅಂದ್ಯ ಆಗ ಅವರ ಹೆಸರು ದೇಶಾದ್ಯಂತ ಹಬ್ಬಿಕೊಂಡಿತು. ಅಂತ ರಾಜಪ್ಪನವರು ಎರ್ಕಂದೆ ಓನ್ಲಿ ಒನ್ ರಾಜಪ್ಪ ಆ್ಯಂಡ್ ನೋ ಸೆಕೆಂಡ್ ರಾಜಪ್ಪ ಆಗಿದ್ದೆ. ವರ್ಷಗಳಿಂದ ಒಂದಿಷ್ಟು ಹಣವನ್ನು ಕೂಡಿ ಹಾಕಿಕೊಂಡು ಅವರ ಮನಸ್ಸಿರುವ ಒಂದೇ ಒಂದು ಧ್ಯೇಯವಂತೆ ನಮ್ಮ ಊರಿಗೆ ಒಂದು ಶಾಲೆಯಾಗಬೇಕು ಅಂತ. ಸಾಧಾರಣವಾಗಿ ಒಂದು ಶಾಲೆ ಮಾಡುವುದು ಎಷ್ಟು ಕಷ್ಟದ ಕೆಲಸ, ಅದು ಒಬ್ಬ ಸಾಮಾನ್ಯ ವ್ಯಕ್ತಿಗೆ ನಾವು ಆಲೋಚನೆ ಮಾಡಬೇಕು. ಅವರ ವ್ಯಕ್ತಿತ್ವ, ಅವರ ಶ್ರೀಮಂತಿಕೆ, ಅವರ ದೊಡ್ಡ ಮನಸ್ಸು ಎಷ್ಟು ಅಗಾಧವಾದುದು ನಮ್ಮ ದೇಶದಲ್ಲಿ ಇಲ್ಲ. ಕರ್ನಾಟಕಕ್ಕೆ ನಮ್ಮ ಅರೆಕಳಕ್ಕೆ ಒಂದು ದೊಡ್ಡ ಹೆಸರನ್ನು ತಂದವರು ಅವರು. ಮೊನ್ನೆ ಪೇಪರ್ನಲ್ಲಿ ಒಂದು ವಿಷಯ ಬಂದಿತ್ತು, ಅವರಾಗಿ ಪದ್ಮಶ್ರೀ ಪಡೆದವರೊಬ್ಬರು ಉತ್ತರ ಕರ್ನಾಟಕದವರು ಇವರ ಶಾಲೆಯನ್ನು ನೋಡಲಿಕ್ಕೆ ಬಂದಂತೆ ಮಹಿಳೆಯವರು. ಆಗ ಅದ
ರಾಜಪ್ಪನವರು ಕಾರಿನಲ್ಲಿ ಬಂದಂತೆ ಅವರು ಮತ್ತು ಅವರ ಮಕ್ಕಳೆಲ್ಲ. ಇವರು ಮನೆಯಿಂದ ಹೊರಗೆ ಬಂದು ಕಾರಿನ ಬಾಗಿಲು ತೆರೆದು ಅವರನ್ನು ಒಡಗೆ ಕರೆಸಿ ಅವರೊಟ್ಟಿಗೆ ಆ ಪಿಕ್ಚರ್ ಒಂದು ವೃತ್ತಪತ್ರಿಕೆಯಲ್ಲಿ ಬಂದದನ್ನು ನಾನು ನೋಡಿದೆ. ಅವರೇ ಹೋಗಿ ಬಾಗಿಲಿಗೆ ಅವರನ್ನು ಕರೆದುಕೊಂಡು ಕೂತುಕೊಳಿಸಿ ಅವರೊಟ್ಟಿಗೆ ಉಪಹಾರ ಮಾಡಿದ್ರಂತೆ. ಅವರು ಮೆಚ್ಚಿ ಅವರಿಗೆ ಕೂಡಲೇ ಒಂದು ಸ್ಥಾನ ಕೊಟ್ಟಿದ್ದಾರೆ ಅಂತ. ಅದನ್ನು ನಿಮ್ಮ ಕನಸು ನೆನಸಾಗಲಿ, ನಿಮ್ಮ ಶಾಲೆ ಒಂದು ಅವರಿಗೆ ಒಂದು ದೊಡ್ಡ, ಈಗ ಇನ್ನೊಂದು ದೊಡ್ಡ ಅವರ ಮನಸ್ಸಿನ ಒಂದು ವಿಷಯ ಅಂದರೆ ನಾನೊಂದು ಕಾಲೇಜು ಪಿ ಯು ಕಾಲೇಜು ಮಾಡಬೇಕು ಅಂತ. ಬಹುಶಃ ಈಗಾಗಲೇ ತುಂಬ ಹಣ ಅವರಿಗೆ ಬೇರೆ ಬೇರೆ ಕಡೆಗಳಿಂದಲೂ ಬಂದು. ಇದಕ್ಕೆಲ್ಲ ಕಾರಣ ಅವರ ವ್ಯಕ್ತಿತ್ವ, ಆ ಸರಳತನ, ಆ ಸರಳ ಜೀವಿ, ಆ ಸರಳ ಮಾತುಕತೆ ಬೇರೆ ಯಾರಿಗೂ ಬರಲಿಕ್ಕಿಲ್ಲ. ನಮಗೆ ಹೆಮ್ಮೆ ಅನ್ನಿಸ್ತದೆ, ಹೆಮ್ಮೆಯ ಮೇಲೆ ಹೆಮ್ಮೆ ಅನ್ನಿಸ್ತದೆ ಅಂತವರನ್ನು ನಮ್ಮ ಸಂಘದವರು ಅವರನ್ನು ಕರೆಸಿ ಸನ್ಮಾನಿಸಿದ್ದಾರೆ. ರಾಜಪ್ಪನವರನ್ನು ಅಭಿನಂದಿಸ್ತೇನೆ. ರಾಜಪ್ಪನವರು ಈ ಯುಗದಲ್ಲಿ ಬಹಳಷ್ಟು ಮಂದಿ ಇರಲಿಕ್ಕಲ್ಲ, ಅವರು ಒಬ್ಬರೇ ಒಬ್ಬರು ರಾಜಪ್ಪನವರು. ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಅವರಿಗೆ ಅವರ ಸರಳತನವೆಂದರೆ ಅದೇ ಒಂದು ದೊಡ್ಡ ವ್ಯಕ್ತಿತ್ವ. ಅವರಲ್ಲಿ ಬೇರೆ ವ್ಯಕ್ತಿತ್ವದ ಅಗತ್ಯವೇ ಇಲ್ಲ. ಅವರ ಸರಳ ಜೀವಿ, ಸರಳತನ, ಅವರಿಗೆ ದೇವರು ಒಳ್ಳೆಯದನ್ನು ಮಾಡಲಿ, ಅವರ ಕನಸು ನೆನಸಾಗಲಿ ಅಂತ ಹೇಳಿಕೊಂಡು ಅವರನ್ನು ಅಭಿನಂದಿಸಿಕೊಳ್ಳುತ್ತೇನೆ. ಹರಿಕಳ ಹಾಜಪ್ಪರು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು. ಅವರ ಈ ಒಂದು ಪ್ರಶಸ್ತಿ ಅವರಿಗೆ ಇನ್ನಷ್ಟು ಪ್ರಶಸ್ತಿಯನ್ನು ತಂದುಕೊಡಲು ಹಾರೈಕೆ ಆಗಲಿ. ಅವರಿಗೆ ದೇಶದ ಅತ್ಯುನ್ನತ ಪ್ರಶಸ್ತಿಗಳು ಮತ್ತಷ್ಟು ಲಭಿಸಲಿ ಅವರ ಕನಸು. ಅಶೋಕ್ ಸೋಮೇಶ್ವರ ಕಡಲ ಕಿನಾರೆಯಲ್ಲಿ ನಿರಂತರ ಜೀವ ರಕ್ಷಕರಾಗಿ ಕೆಲಸ ಮಾಡುವವರು. ನಿರಂತರವಾಗಿ ಬರುವ ಜನರ ಮೇಲೆ ಕಣ್ಣಿಟ್ಟು ಆ ಹದ್ದಿನ ಕಣ್ಣಿನ ಮೂಲಕ ಕಡಲಿಗೆ ಇಳಿಯದಂತೆ ಅವರಿಗೆ ಎಚ್ಚರಿಕೆ ಕೊಡುವಂತಹ ಒಬ್ಬ ಪ್ರಾಮಾಣಿಕ ಸೇವಕರಾಗಿ ಸುಮಾರು 80 ಹೆಚ್ಚರ ಜೀವ ಉಳಿಸಿದಂತಹ ಅಪ್ರತಿಮ ಸಾಧಕ ಶ್ರೀಯುತ ಅಶೋಕ್ ಸೋಮೇಶ್ವರ್ ಅವರಿಗೆ ಶಾಲು, ಹಾರ, ಫಲವಸ್ತು ನಂತರ ಸ್ಮರಣಿಕೆ ಯೊಂದಿಗೆ ಗೌರವ. ಅಲ್ಲಿ ನಂತರ ಶ್ರೀ ದುರ್ಗಾಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಳ 52 ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿದಂತಹ ಸಂಸ್ಥೆ ಕಿಶನ್ 52 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವಂತಹ ಯಕ್ಷಗಾನ ಯುವಕ ಮಂಡಳ ರಿಜಿಸ್ಟರ್ ಕಿನ್ಯ ಅದರ ಪ್ರತಿನಿಧಿಯಾಗಿ ಶ್ರೀಯುತ ಕಿಶನ್ ನಮ್ಮೊಂದಿಗಿದ್ದಾರೆ. ಅದರ ಕ್ರೀಡಾ ವಿಭಾಗದ ಕಾರ್ಯದರ್ಶಿಯಾಗಿ ಕೆಲಸ ಮಾಡುವಂತಹ ಕಿಶನ್ ರವರಿಗೆ ಯಕ್ಷಗಾನ ಯುವಕ ಮಂಡಲದ ಪರವಾಗಿ ಅಭಿನಂದನೆಗಳು. ಮುಂದಕ್ಕೆ ಕುಂಪಲ ಕೇಸರಿ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡವರು. ಕುಂಪಲದಲ್ಲಿ ಕುಂಪಲ ಕೇಸರಿ ಮಿತ್ರ ಬೃಂದ ಸಾಮಾಜಿಕ ಸಂಘಟನೆಯಾಗಿ ಹುಟ್ಟಿ ತನ್ನದೇ ಆದಂತಹ ಸ್ವಂತ ಕಟ್ಟಡವನ್ನು ಪಡೆದು ಇದೀಗ ಕುಂಪಲ ಕೇಸರಿ ಮಿತ್ರ ಬೃಂದ ಟ್ರಸ್ಟಾಗಿ ಬೆಳೆದು 47 ವರ್ಷಗಳನ್ನು ಪೂರೈಸಿದೆ. 50 ವರ್ಷದ ಸನಿಹದಲ್ಲಿ ಇರುವಂತಹ ಈ ಸಂಸ್ಥೆಗೆ ರಾಜ್ಯೋತ್ಸವ ಪ್ರಶಸ್ತಿಗಾಗಿ ಅಭಿನಂದನೆಗಳು. ಮುಂದಕ್ಕೆ ಹೆಲ್ತ್ ಇಂಡಿಯಾ ಫೌಂಡೇಶನ್ ರಾಜೀಕ್ ಉಳ್ಳಾಡ್ರವರು ನಮ್ಮೊಂದಿಗಿದ್ದಾರೆ. ಕಳೆದ 8 ವರ್ಷಗಳಿಂದ ವಿದೇಶದಲ್ಲಿ ಉದ್ಯೋಗದಲ್ಲಿ ಬಂದ ನಂತರ ಊರಿನ ಸೇವೆಯನ್ನು ಜನಸಾಮಾನ್ಯರಿಗೆ ದೀನ ದಲಿತರ ಸೇವೆಯನ್ನು ಮಾಡುತ್ತಿರುವವರು. ಹೆಲ್ಪ್ ಇಂಡಿಯಾ ಫೌಂಡೇಶನ್ ಇದರ ಸ್ಥಾಪಕ ಅಧ್ಯಕ್ಷರಾಗಿ ಆ ಸಾಮಾಜಿಕ ಸೇವಾ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಡೆಸುತ್ತಿರುವವರು ಶ್ರೀಯುತ ರಾಜೀಕ್ ಉಳ್ಳಾಳ್ರವರು. ಅವರಿಗೂ ಕೂಡ ಸೌಂದರ್ಯ ಓಂಸಾಯಿ ವತಿಯಿಂದ ಅಭಿನಂದನೆಗಳು, ಸನ್ಮಾನದ ಗೌರವ. ಇದರ ಶಬಿತ್ ಉಚ್ಚಿಲ್ ನಮ್ಮೊಂದಿಗೆ ಅದರ ಪ್ರತಿನಿಧಿಯಾಗಿದ್ದಾರೆ. ಪ್ರವೀಣ್ ಎಸ್ ಕುಂಪಾಳ್ರವರು ಅದರ ರುವಾರಿಯಾಗಿ ನಮ್ಮೊಂದಿಗೆ ಎದುರಿನಲ್ಲಿದ್ದಾರೆ. ಶಬಿತ್ ಎಸ್ ಉಚ್ಚಿಲ್ ಅವರಿಗೆ ಸಾಯಿ ಪರಿವಾಟ ಶ್ರೀಜಿಷಡೆ ಇದರ ವತಿಯಿಂದ ಅಭಿನಂದನೆಗಳು. ಅವರ ಸಾಮಾಜಿಕ ಸೇವೆ ನಿರಂತರವಾಗಿ ನಡೆಯಲಿ. ಇವರ ಸೇವೆಯು ನಿರಂತರವಾಗಿ ನಡೆಯಲಿ ಎಂದು ಬೇಡಿಕೊಳ್ಳಿ.
ಶ್ರೀಯುತ ಸೌಂದರ್ಯ ರಮೇಶ್ ರವರಿಂದ ಹರೇಕಳ ಹಾಜಬ್ಬರವರಿಗೆ ಸೌಂದರ್ಯ ಹೆಲ್ತ್ ಸೆಂಟರ್ ವತಿಯಿಂದ ಒಂದು ಕಿರು ಕಾಣಿಕೆ ಅವರಿಗೆ ನಗದಿನ ರೂಪದಲ್ಲಿ ದೇಣಿಗೆಯನ್ನು ಕೊಡ್ತಾ ಇದ್ದಾರೆ ಚಂದ್ರ ಓಯ್ ಸತ್ತೆ ಅಧ್ಯಕ್ಷರಿಗೆ ಮತ್ತು ಇದರ ಪದಾಧಿಕಾರಿಗೆ ನಾನು ಋಣಿಯಾಗಿದ್ದೇನೆ ಯಾಕೆಂದರೆ ಈಗಲೇ ಅವರು ಸೌಂದರ್ಯ ಅಂತ ಒಂದು ವಂಶ ಸೆಟ್ಟು ಮಾಡಿದರೆ ನನ್ನನ್ನು ಈ ಸಂದರ್ಭದಲ್ಲಿ ಎಷ್ಟು ಜನ ರಾಜ್ಯೋತ್ಸವ ಕೊಟ್ಟ ಜೊತೆಯಲ್ಲಿ ನನ್ನನ್ನು ಕೂಡ ಈ ಬಡತನದ ಅರೆಕಲ ಆಜಬ್ಬ ಸನ್ಮಾನ ಮಾಡಿದಿರಿ ನಿಮಗೆ ನಾನು ಎಂತೂ ಸುಂದರವಾಗಿ ಸತಿ ಅಧ್ಯಕ್ಷರಿಗೆ ಸದಸ್ಯರಿಗೆ ಮತ್ತು ಜೊತೆಯಲ್ಲಿ ಅವರ ಪುತ್ರ ಕೂಡ ಡಾಕ್ಟರ್ ಇದ್ದಾರೆ ಡಾಕ್ಟರ್ ಅಂದರೆ ನನಗೆ ನನ್ನನ್ನು ದಾರಿ ಕೊಟ್ಟವರು ಕೂಡ ಆರೋಗ್ಯ ಕೆಟ್ಟುಕೊಟ್ಟ ಎಷ್ಟೋ ಡಾಕ್ಟರ್ ಇದ್ದಾರೆ ಅದರಲ್ಲಿ ಒಬ್ಬರು ಕೂಡ ಇವರ ಸುಂದರ ಏನಲ್ಲಿ ಹೇಳಲಿಕ್ಕೆ ಇಷ್ಟೇ ಪಡ್ತೇನೆ ಜೊತೆಯಲ್ಲಿ ಇವತ್ತು ಸನ್ಮಾನ ಮಾಡಿ ನನಗೆ ಕೈಯಲ್ಲಿ ಸಹಾಯ ಕೂಡ ಮಾಡಿದರು ದೇವರು ನಿಮಗೆ ಆಯುಸು ಆರೋಗ್ಯ ಸುಖ ಸಂಪತ್ತು ಕೊಡಲಿ ನಾವು ಕರಾಳೆಯ ಭಾಗದಲ್ಲಿ ನಾವು ಒಂದಾಗಿ ಬಾಳನ್ನು ಆರಿಸಿ ನನಗೆ ಅವಕಾಶ ಕೊಟ್ಟದಕ್ಕೆ ನಿಮಗೆ ನಾನು ಮತ್ತೊಮ್ಮ ಋಣಿಯಾಗಿದ್ದೇನೆ ದೇವರ ಮುಂದಿನ ಹೇಳಿ ಇನ್ನೂ ಕೂಡ ನಿಮ್ಮಂಥ ನನ್ನ ಥರ ಬಡತನಿಗೆ ನಿಮಗೆ ಸಹಾಯ ಮಾಡಲಿಕ್ಕೆ ಅನುಗ್ರಹ ದೇವರು ಕೊಡಲಿ ಅಂತ ಆರಿಸುತ್ತೇನೆ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಅಂದರೆ 500